ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ವಿಜ್ಞಾನ ವಿಷಯವನ್ನು ಚರ್ಚಿಸೋಣ ಬನ್ನಿ ಮಕ್ಕಳೇ ನೆನಪತ್ತ ಏನಿದು ಕಳೆದ ತರಗತಿಯಲ್ಲಿ ಕಲಿತಿದ್ವಲ್ಲ ನೆನಪಿಸಿ ಸೆಲ್ ಬ್ಯಾಟ್ರಿ ತಂತಿ ಹೌದಾ ಪರೀಕ್ಷಕಗಳು ತಯಾರಿಸಿದ್ವಲ್ವ ಈಗ ಅದೇ ಪಾಠದಲ್ಲಿ ನಾವು ಮುಂದಿನ ಭಾಗವನ್ನು ಕಲಿಯೋಣ ಬನ್ನಿ ಮಕ್ಕಳೇ ಅಧ್ಯಾಯ ಹದಿನಾಲ್ಕು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಭಾಗ ಎರಡು ಪುಟ ಸಂಖ್ಯೆ ಎಪ್ಪತ್ತೊಂದರಿಂದ ಎಂಬತ್ತೆರಡು ನಾನು ತೆಗೆದುಕೊಂಡಿರುವಂತಹ ಅವಧಿಗಳು ಎರಡು ಈಗಾಗಲೇ ಒಂದನೇ ಅವಧಿ ಮುಗಿಸಿದ್ದೇವೆ ಮಕ್ಕಳೇ ಈಗ ಎರಡನೇ ಅವಧಿ ಬನ್ನಿ ಮಕ್ಕಳೇ ಇವತ್ತು ಕಲಿಯುವಂಥ ಕಲಿಕಾಂಶಗಳು ಅನ್ನೋದನ್ನು ನೋಡೋಣ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಉಂಟಾಗುವ ಪರಿಣಾಮಗಳು ಯಾವ ಅನ್ನೋದು ನೋಡೋಣ ಮಕ್ಕಳೇ ಅದೇ ರೀತಿ ವಿದ್ಯುತ್ ಲೇಪನ ವಿದ್ಯುತ್ ಲೇಪನದ ಉಪಯೋಗಗಳನ್ನು ಕಲಿಯೋಣ ಹಿಂದಿನ ಅವಧಿಯಲ್ಲಿ ನಾವು ಕಲ್ತಿದ್ದ ನೆನಪಿಸೋಣ ಬನ್ನಿ ಮಕ್ಕಳೇ ಉತ್ತಮ ವಾಹಕಗಳನ್ನು ಕಲ್ತಿದ್ದೀವಿ ಮಕ್ಕಳೇ ಅದೇ ರೀತಿ ವಿದ್ಯುತ್ತಿನ ದುರ್ಬಲ ವಾಹಕಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ವಿದ್ಯುತ್ ಹರಿವನ್ನು ಪತ್ತೆ ಹಚ್ಚಲು ಪರೀಕ್ಷೆಗಳ ತಯಾರಿಸಿದ್ದೀವಿ ಮಕ್ಕಳೇ ನೆನಪಿದೆ ಅಲ್ಲ ತಯಾರಿಸಿದೆಲ್ಲ ನೀವು ಮನೆಯಲ್ಲಿ ಪ್ರಯೋಗ ಮಾಡಿದ್ದೀರಾ ವೆರಿ ಗುಡ್ ನಾನು ಹೀಗೆ ಬಾಯಿಸಿದ್ದೇನೆ ಹಾಂ ವಿದ್ಯುತ್ ಪ್ರವಾಹದ ಪರಿಣಾಮಗಳನ್ನು ಕಲ್ತಿದ್ದೇವೆ ಮಕ್ಕಳೇ ವಿದ್ಯುತ್ ಪ್ರವಾಹದ ಪರಿಣಾಮಗಳಲ್ಲಿ ಮೂರು ಪರಿಣಾಮಗಳಿದ್ದು ಯಾವ್ಯಾವ ನೆನಪಿದೆ ಶಾಖೋತ್ಪನ್ನದ ಪರಿಣಾಮ ಕಾಂತೀಯ ಪರಿಣಾಮ ಒಂದು ಇವತ್ತು ಕಲಿತಾ ಇದ್ದೀವಿ ರಾಸಾಯನಿಕ ಪರಿಣಾಮಗಳು ಹೌದು ಮಕ್ಕಳೇ ಇನ್ನ ಏನು ಕಲ್ತಿದ್ದೀವಿ ನಾವು ನೆನಪಿದೆ ದುರ್ಬಲ ವಿದ್ಯುತ್ ಪತ್ತೆ ಹಚ್ಚಲು ಪರೀಕ್ಷಕದ ತಯಾರಿಕೆಯನ್ನು ಮಾಡಿದ್ದೀವಿ ತಯಾರಿಸಿದ್ರಲ್ಲ ನೀವು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಬಗ್ಗೆ ಇವತ್ತು ಕಲಿಯೋಣ ವಿದ್ಯುತ್ತನ್ನು ಒಂದು ತಂತಿಯ ಮೂಲಕ ಹರಿಸಿದಾಗ ಅಲ್ಲಿ ಉಂಟಾಗುವ ಪರಿಣಾಮಗಳ ಬಗ್ಗೆ ನಾವು ಹಿಂದಿನ ತರಗತಿ ಕಲ್ತಿದ್ವಿ ಇವಾಗ ಅದೇ ಪರಿಣಾಮಗಳು ರಾಸಾಯನಿಕವಾಗಿ ಯಾವ ರೀತಿಯಾಗಿ ಬದಲಾವಣೆಗಳ ಅಂತಾವೆ ಅನ್ನೋದನ್ನು ನೋಡೋಣ ಮಕ್ಕಳೇ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಮಕ್ಕಳೇ ವಿದ್ಯುತ್ ದ್ವಾಹಕ ದ್ರಾವಣಗಳ ಮೂಲಕ ವಿದ್ಯುತ್ ಹರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಇದರಿಂದಾಗುವ ಪರಿಣಾಮಗಳನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎನ್ನುವರು ಒಂದು ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಅಲ್ಲಿ ರಾಸಾಯನಿಕ ಪರಿಣಾಮಗಳು ಉಂಟಾಗ್ತಾವೆ ಇದಕ್ಕೆ ನಾವೇನಂತೀವಿ ರಾಸಾಯನಿಕ ಪರಿಣಾಮಗಳಂತೀವಿ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳಂತೀವಿ ವೆರಿ ಗುಡ್ ಈಗ ಒಂದು ಚಟುವಟಿಕೆ ಮಾಡೋಣ ಮಕ್ಕಳೇ ಬನ್ನಿ ಆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳ ನೋಡಿ ಮಕ್ಕಳೇ ಕಾರ್ಬನ್ ದಂಡಗಳು ಕಾರ್ಬನ್ ದಂಡಗಳನ್ನು ಎಲ್ಲಿ ತಗೋತೀವಿ ಹೊರ್ತಾವೆ ಮಕ್ಕಳಿಗೆ ಟಾರ್ಚ್ ಒಳಗಿನ ಬ್ಯಾಟ್ರಿ ಇರ್ತದಲ್ಲ ಯೂಸ್ ಆಗಿದ್ದ ಬ್ಯಾಟ್ರಿನ ತೊಗೊಂಡು ನಾವು ಒಳಗಡೆ ಏನಿರ್ತದೆ ಕಾರ್ಬನ್ ಸರಳವಾಗಿ ಇರ್ತಾವೆ ಆ ಸರಳವಾಯ ಏನು ಮಾಡೋದಂದ್ರೆ ತಕ್ಕೊಳ್ಳೋದು ಜಾಗೃತನ ತೆಗಿಬೇಕು ಮತ್ತು ವಿದ್ಯುತ್ ತಂತಿಗಳನ್ನ ಬಳಸೋಣ ಬ್ಯಾಟ್ರಿ ಬೇಕಾಗ್ತದೆ ಬೀಕರ್ ಇವುಗಳನ್ನು ತೆಗೆದುಕೊಂಡು ನಾವು ಚಟುವಟಿಕೆಯನ್ನು ನಡೆಸೋಣ ಬನ್ನಿ ಬನ್ನಿ ಮಕ್ಕಳು ಬನ್ನಿ ಮಕ್ಕಳೇ ಚಟುವಟಿಕೆ ಮಾಡೋಣ ಒಂದು ಗ್ಲಾಸ್ ಅಥವಾ ಒಂದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ತೆಗೆದುಕೊಳ್ಳೋಣ ಈಗ ಆ ನೀರಿಗೆ ಒಂದು ಚಮಚೆಯಷ್ಟು ಉಪ್ಪನ್ನು ಹಾಕೋಣ ಆಯಿತಾ ನಂತರ ವಿದ್ಯುತ್ವಾಹಕ ದ್ರಾವಣದಲ್ಲಿ ಕಾರ್ಬನ್ ಸರಳಗಳನ್ನು ಅರ್ಧದಷ್ಟು ಮುಳುಗಿಸೋಣ ನೋಡಿ ಅರ್ಧದಷ್ಟು ಆ ಟಪ್ಪಿಗೆ ಮುಳುಗಬಾರದು ಬರೀ ಆ ಕಾರ್ಬನ್ ಸರಳಗಳು ಬರೀ ಅರ್ಧದಷ್ಟು ಮುಳುಗಬೇಕು ವಿದ್ಯುತ್ ವಾಹಕವನ್ನು ವೀಕ್ಷಿಸಿ ಇಲ್ಲಿ ನಾವು ಬಟನ್ ಆನ್ ಮಾಡಿ ವಿದ್ಯುತ್ ವಾಹಕತೆಯನ್ನು ವೀಕ್ಷಿಸೋ ನಮ್ಮ ಮಕ್ಕಳೇ ಇಲ್ಲಿ ನೋಡಿ ಏನಾಗ್ತಾ ಇದೆ ನೋಡಿ ಅಲ್ಲಿ ರಾಸಾಯನಿಕ ಕ್ರಿಯೆ ಜರಗ್ತಾ ಇದೆ ಹೌದಾ ಇಲ್ಲಿ ರಾಸಾಯನಿಕ ಕ್ರಿಯೆ ಜರಗ್ತಾ ಇದೆ ನೋಡಿ ಯಾವಾಗ ಬಟನ್ ಆನ್ ಮಾಡ್ತೀವಿ ಆವಾಗ ಗುಳ್ಳೆಗಳು ಇಳ್ತಾವೆ ಯಾವಾಗ ಬಟನ್ ಆಫ್ ಮಾಡ್ತೀವಿ ಅವಾಗ ಗುಳೆಗಳು ಸ್ಟಾಪ್ ಆಗ್ತವೆ ಈಗ ಸ್ಟಾಪ್ ಆಗಿದಾವೆ ನೋಡಿ ಮಕ್ಕಳೇ ಈಗ ಮತ್ತೆ ಬರ್ತಾ ಇದೆ ಹೌದಾ ತೇತ ಯಾವ ರೀತಿಯಾಗಿ ರಾಸಾಯನಿಕ ಕ್ರಿಯೆಗಳು ಜರುಗ್ತಾವ ಅನ್ನೋದನ್ನು ಗುರ್ತಾಯ್ತ ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಗಳು ಯಾವ ನೋಡೋಣ ಮಕ್ಕಳೇ ಈಗಾಗಲೇ ನೋಡಿದೀವಿ ನಾವು ಅನಿಲದ ಗುಳೆಗಳು ವಿದ್ಯುತ್ ದ್ವಾರದ ಮೇಲೆ ಕಾಣಿಸಬಹುದು ಇದು ಒಂದು ಕ್ರಿಯೆ ಈಗಾಗಲೇ ನಾವು ನೋಡಿದ್ದೀವಿ ಹೌದಾ ಇನ್ನೂ ಒಂದು ಕ್ರಿಯೆ ಆಗ್ತದೆ ಮಕ್ಕಳೇ ಅದ್ಯಾವುದಂದರೆ ಲೋಹದ ಲೇಪನವು ವಿದ್ಯುದ್ವಾರದ ಮೇಲೆ ಕಾಣಿಸಬಹುದು ಇಲ್ಲಿ ಲೋಹದ ಲೇಪನ ಕೂಡ ಆ ದ್ವಾರದ ಮೇಲೆ ಕಾಣಿಸಬಹುದು ಮೂರನೇದು ದ್ರಾವಣದ ಬಣ್ಣವು ಬದಲಾಗಬಹುದು ಈ ಎಲ್ಲ ಕ್ರಿಯೆಗಳು ಎದುರ ಮೇಲೆ ಅವಲಂಬಿತ ಅಂದ್ರೆ ಆ ಉಪಯೋಗ ಮಾಡುವಂಥ ದ್ರಾವಣ ಮತ್ತು ವಿದ್ಯುದ್ವಾರಗಳು ಯಾವುದನ್ನು ಬಳಸಿ ಆ ಆಧಾರದ ಮೇಲೆ ನಮ್ಮ ಕ್ರಿಯೆ ಇದೆ ಇಲ್ಲಿ ಮೇಲ್ಗಡೆ ನಾವು ಅನಿಲದ ಗುಳ್ಳೆಗಳು ಬಂದಿವಲ್ಲ ಅಲ್ಲಿ ನಾವು ಕಾರ್ಬನ್ ರಾಡ್ಗಳನ್ನು ಬಳಕೆ ಮಾಡಿದ್ವಿ ಹೌದಾ ಇಲ್ಲಿ ನೆಕ್ಸ್ಟ್ ಈಗ ಪ್ರಯೋಗ ಮಾಡ್ತೀವಿ ನಾವು ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಕಾಪರ್ ಪ್ಲೇಟ್ಗಳನ್ನು ಬಳಕೆ ಮಾಡ್ತೀವಿ ಇದು ನೋಡಿ ಮಕ್ಕಳೇ ಇದ್ಯಾರು ನೋಡಿ ಯಾರು ನೆನಪತ್ತ ಈಗ ನೋಡಿ ವಿಲಿಯಮ್ ನಿಕಲ್ಸನ್ ಇವರು ಹದಿನೆಂಟುನೂರರಲ್ಲಿ ಬ್ರಿಟಿಷ್ ರಸಾಯನಶಾಸ್ತ್ರ ತಜ್ಞರು ವಿದ್ಯುತ್ ರಾಸಾಯನಿಕ ಪರಿಣಾಮಗಳ ಪರಿಕಲ್ಪನೆಯನ್ನು ಕೊಟ್ಟವರು ವಿಲಿಯಂ ನಿಕೋಲ್ಸನ್ ಅವರ ಕೊಡುಗೆ ಏನೆಂದರೆ ಇವರು ವಾಹಕಗಳನ್ನು ನೀರಿನಲ್ಲೇ ಮುಳುಗಿಸಿದಾಗ ಅದರ ಮೂಲಕ ವಿದ್ಯುತ್ ಹರಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗುಳ್ಳೆಗಳು ಉತ್ಪತ್ತಿಯಾಗುತ್ತವೆ ಎಂದು ಹೇಳಿದವರು ವಿಲಿಯಂ ನಿಕಲ್ಸನ್ ಅವರ ಕೊಡುಗೆ ಏನೆಂದರೆ ಇಲ್ಲಿ ಆಕ್ಸಿಜನ್ ಗುಳ್ಳೆಗಳು ಬ್ಯಾಟ್ರಿಯ ಧನಾಗ್ರಹ ತುದಿಗೆ ಜೋಡಿಸಿದ ವಿದ್ಯುತ್ ದ್ವಾರ ಉತ್ಪತ್ತಿ ಅಂತ ಹೇಳ್ತಾರೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಬ್ಯಾಟ್ರಿಯ ಋಣಾಗ್ರಹ ತುದಿಗೆ ಜೋಡಿಸಿದ ವಿದ್ಯುದ್ವಾರದಲ್ಲಿ ಉತ್ಪತ್ತಿಯಾಗುತ್ತವೆ ಬನ್ನಿ ಮಕ್ಕಳೇ ಚಟುವಟಿಕೆ ಮಾಡೋಣ ಅವಶ್ಯಕ ವಸ್ತುಗಳು ಸತುವಿನ ಪಟ್ಟಿಗಳು ಎರಡು ಒಂಬತ್ತು ವೋಲ್ಟ್ ಬ್ಯಾಟರಿ ಮತ್ತು ಮೊಸಳೆ ಕ್ಲಿಪ್ಗಳಿಗೆ ಜೋಡಿಸಿರುವ ಬ್ಯಾಟರಿ ಸಂಪರ್ಕಕಾರ ನೀರು ತುಂಬಿರುವ ಪ್ಲಾಸ್ಟಿಕ್ ಲೋಟ ಉಪ್ಪು ಪ್ರಯೋಗ ವಿಧಾನ ಸತುವಿನ ಪಟ್ಟಿಗಳನ್ನು ಬಾಗಿಸಿ ಪ್ಲಾಸ್ಟಿಕ್ ಕಪ್ನ ಅಂಚಿಗೆ ಜೋಡಿಸಿ ಸತುವಿನ ಪಟ್ಟಿಯ ತುದಿಗಳು ಮುಳುಗುವವರೆಗೂ ಲೋಟಕ್ಕೆ ನೀರನ್ನು ಹಾಕಿ ಈ ಪಟ್ಟಿಗಳು ವಿದ್ಯುದ್ವಾರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಈಗ ಒಂಬತ್ತು ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಂಡಿರುವ ಮೊಸಳೆ ಕ್ಲಿಪ್ಗಳನ್ನು ಸತುವಿನ ಪಟ್ಟಿಗಳಿಗೆ ಜೋಡಿಸಿ ಎರಡೂ ವಿದ್ಯುದ್ವಾರಗಳಿಂದ ಸಾಕಷ್ಟು ಅನಿಲದ ಗುಳ್ಳೆಗಳು ಹೊರಹೊಮ್ಮುತ್ತಿಲ್ಲ ಎನ್ನುವುದನ್ನು ನೀವೀಗ ಗಮನಿಸುತ್ತಿದ್ದೀರಿ ಈಗ ನೀರಿಗೆ ಅರ್ಧ ಚಮಚ ಸಾಮಾನ್ಯ ಅಡುಗೆ ಉಪ್ಪನ್ನು ಸೇರಿಸಿ ಸಂಪೂರ್ಣವಾಗಿ ಕರಗಿಸಿ ಈಗ ಋಣ ವಿದ್ಯುದ್ವಾರದಿಂದ ಅನಿಲದ ಗುಳ್ಳೆಗಳು ವೇಗವಾಗಿ ಹೊರಹೊಮ್ಮುತ್ತಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ ನೀರಿನಲ್ಲಿ ವಿದ್ಯುದ್ವಾರಗಳ ಮೂಲಕ ವಿದ್ಯುತ್ ಹರಿದಾಗ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆಯಾಗುತ್ತವೆ ವಿದ್ಯುತ್ತಿನ ಮೂಲಕ ನೀರಿನ ಅಣುವನ್ನು ಒಡೆಯುವ ಈ ಪ್ರಕ್ರಿಯೆಯನ್ನು ವಿದ್ಯುತ್ ವಿಭಜನೆ ಎಂದು ಕರೆಯಲಾಗುತ್ತದೆ ಧನ ವಿದ್ಯುದ್ವಾರದಲ್ಲಿ ಉತ್ಕರ್ಷಣ ಕ್ರಿಯೆ ನಡೆಯುತ್ತದೆ ಆಕ್ಸಿಜನ್ ಅನಿಲ ಹೈಡ್ರೋಜನ್ ಅಯಾನ್ಗಳು ಮತ್ತು ಇಲೆಕ್ಟ್ರಾನ್ಗಳು ಉತ್ಪತ್ತಿಯಾಗುತ್ತವೆ ಸಮೀಕರಣ ಎರಡು ಹೆಚ್ ಟುಒ ಬಾಣದ ಗುರುತು ಓ ಟು ಪ್ಲಸ್ ನಾಲ್ಕು ಹೆಚ್ ಪ್ಲಸ್ ಅಯಾನ್ಗಳು ಪ್ಲಸ್ ನಾಲ್ಕು ಇಲೆಕ್ಟ್ರಾನ್ಗಳು ಋಣ ವಿದ್ಯುದ್ವಾರದಲ್ಲಿ ಅಪಕರ್ಷಣ ಕ್ರಿಯೆ ನಡೆಯುತ್ತದೆ ಹೈಡ್ರೋಜನ್ ಅಯಾನುಗಳು ಧನ ವಿದ್ಯುದ್ವಾರದಲ್ಲಿ ಉತ್ಪತ್ತಿಯಾಗುವ ಇಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತವೆ ಸಮೀಕರಣ ನಾಲ್ಕು ಹೆಚ್ ಪ್ಲಸ್ ಪ್ಲಸ್ ನಾಲ್ಕು ಎಲೆಕ್ಟ್ರಾನ್ಗಳು ಬಾಣದ ಗುರುತು ಎರಡು ಹೆಚ್ ಟು ಈಗ ಎರಡು ಕ್ರಿಯೆಗಳನ್ನು ಕೂಡಿಸಿದಾಗ ಅಂತಿಮ ಸಮೀಕರಣವು ಎರಡು ಹೆಚ್ ಟು ಬಾಣದ ಗುರುತು ಎರಡು ಹೆಚ್ ಟು ಪ್ಲಸ್ ಓ ಟು ಆಗುತ್ತದೆ ಸಮೀಕರಣದಿಂದ ಋಣ ವಿದ್ಯುದ್ವಾರದಿಂದ ಬಿಡುಗಡೆಯಾದ ಹೈಡ್ರೋಜನ್ ಅನಿಲದ ಪ್ರಮಾಣವು ಧನ ವಿದ್ಯುದ್ವಾರದಲ್ಲಿ ಬಿಡುಗಡೆಯಾದ ಆಕ್ಸಿಜನ್ ಅನಿಲದ ಎರಡರಷ್ಟಿರುತ್ತದೆ ಎಂಬುದನ್ನು ನೋಡುತ್ತೇವೆ ಆದ್ದರಿಂದ ವಿದ್ಯುತ್ ವಿದ್ಯುದ್ವಾರದಲ್ಲಿ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಧನ ವಿದ್ಯುದ್ವಾರದಲ್ಲಿ ಬಿಡುಗಡೆಯಾಗುವ ಆಕ್ಸಿಜನ್ ಅನಿಲದ ಗುಳ್ಳೆಗಳಿಗಿಂತ ಹೆಚ್ಚಾಗಿರುತ್ತವೆ ಚಟುವಟಿಕೆ ನೀವು ಮಾಡಿರಬಹುದನ್ನು ಭಾವಿಸ್ತೀನಿ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ ಪರೀಕ್ಷಕವನ್ನು ತಯಾರಿಸಿ ಅಂತ ಹೇಳಿ ನೀವು ಬೇರೆ ಬೇರೆ ದ್ರಾವಣಗಳಲ್ಲಿ ವಿದ್ಯುತ್ ಹರಿವನ್ನು ಪರೀಕ್ಷಿಸಿದ್ದೀರ ಅನ್ಕೊಂಡಿರ್ತೀನಿ ನಾನು ಈಗ ಹಣ್ಣು ಮತ್ತು ತರಕಾರಿಗಳ ಮೂಲಕ ವಿದ್ಯುತ್ ಹರಿವಿಕೆಯನ್ನು ಪರೀಕ್ಷಿಸೋಣ ಬನ್ನಿ ಮಕ್ಕಳೇ ಭೋಜು ಒಂದು ಪ್ರಯೋಗ ಮಾಡಿದ್ದಾನೆ ಅವನು ನಿಮ್ಮ ಹಾಗೆ ಜಿಜ್ಞಾಸೆ ಒಳ ಆಗಿದ್ದಾನೆ ಒಂದು ಪ್ರಯೋಗ ಮಾಡಿದ್ದಾನೆ ನೋಡಿ ಮಕ್ಕಳೇ

ಹೌದಾ ಇದು ಮನೆಯಲ್ಲಿ ಬಳಕೆ ಮಾಡುವಂತಹ ಕುಕ್ಕರ್ ಇದು ವಿಗ್ರಹಗಳು ಬಂಗಾರಿನಂತಹ ಕಾಣುವಂತಹ ಒಡವೆಗಳು ಹೌದಾ ಇದು ಹೇಗೆ ಮಾಡಿರಬಹುದು ವಿದ್ಯುತ್ ಲೇಪನದ ಮೂಲಕ ವಿದ್ಯುತ್ ಲೇಪನೆ ಅಂದರೆ ಏನು ಹಾಗಾದರೆ ವಿದ್ಯುತ್ ಲೇಪನೆ ಎಂದರೆ ವಿದ್ಯುತ್ ಶಕ್ತಿ ಬಳಸಿ ಒಂದು ವಸ್ತುವಿನ ಮೇಲೆ ಲೋಹೀಯ ವಸ್ತುವ ಮೇಲೆ ಅಥವಾ ಪ್ಲಾಸ್ಟಿಕ್ನ ವಸ್ತುವ ಮೇಲೆ ಇನ್ನೊಂದು ಅಪೇಕ್ಷಣೀಯ ಲೋಹದ ತಿಳುವಾದ ಪದರವನ್ನು ಲೇಪನ ಮಾಡುವ ಕ್ರಿಯೆಗೆ ವಿದ್ಯುತ್ ಲೇಪನ ಎನ್ನುವರು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಮಕ್ಕಳೇ ಇಲ್ಲಿ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ತಿಳುವಾದ ಪದರವನ್ನು ಮಾಡುತ್ತಾರೆ ಯಾವ ಲೋಹವು ಕಡಿಮೆ ಬೆಲೆ ಬಾಳುವಂತ ಇರ್ತದೆ ಅದರ ಮೇಲ್ಗಡೆ ಹೆಚ್ಚು ಬೆಲೆ ಬಾಳುವಂತಹ ಲೋಹದ ತಿಳುವಾದ ಪದರವನ್ನು ಮಾಡುತ್ತಾರೆ ಇದು ಹೇಗೆ ಮಾಡಬಹುದಂದರೆ ನಾವು ಮನೆಯಲ್ಲೂ ಕೂಡ ಮಾಡಬಹುದು ಮಕ್ಕಳೇ ವಿದ್ಯುತ್ ಲೇಪನ ಮಾಡಬೇಕಾದ್ರೆ ಬೇಕಾಗುವಂಥ ಸಾಮಗ್ರಿಗಳು ನೋಡಿ ಇಲ್ಲಿ ತಾಮ್ರದ ಪಟ್ಟಿಗಳ ಬೇಕು ಹಾಗೆ ತಾಮ್ರದ ಸಲ್ಫೇಟ್ ಬೇಕು ಮತ್ತು ಬ್ಯಾಟ್ರಿ ಬೇಕು ಆಸರಿತ ನೀರು ಬೇಕು ಇದನ್ನೆಲ್ಲ ತೆಗೆದುಕೊಂಡು ನಾವು ವಿದ್ಯುತ್ ಲೇಪನವನ್ನು ಮನೆಯಲ್ಲೇ ಮಾಡಬಹುದು ದ್ರಾವಣದಿಂದ ನಷ್ಟವಾದ ತಾಮ್ರವನ್ನು ಪುನರ್ ಭರ್ತಿಯಾಗುತ್ತದೆ ಹೀಗೆ ತಾಮ್ರವು ಒಂದು ವಿದ್ಯುದ್ವಾಹಕದಿಂದ ಕರಗಿ ಇನ್ನೊಂದು ವಿದ್ಯುತ್ ದ್ವಾರದ ಮೇಲೆ ಲೇಪನವಾಗುತ್ತದೆ ಈಗ ನೋಡಿ ಮಕ್ಕಳೇ ಒಂದು ಸ್ವಚ್ಛವಾಗಿರುವಂತಹ ಒಣಗಿದ ಬೀಕರ್ನಲ್ಲಿ ನಾವು ಎರಡು ನೂರ ಎಮ್ ಎಲ್ದಷ್ಟು ಆಸವಿತ ನೀರನ್ನು ಹಾಕೋಣ ನೋಡಿ ಇಲ್ಲಿ ಆಸವಿತ ನೀರು ಡಿಸ್ಟಿಲ್ಡ್ ವಾಟರ್ ಇದನ್ನು ಬ್ಯಾಟ್ರಿಗಳಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಬಳಸುತ್ತೇವೆ ಈ ನೀರನ್ನು ನಾವು ಬೀಕರ್ನಲ್ಲಿ ಹಾಕೋಣ ಎರಡು ನೂರ ಎಮ್ ಎಲ್ ಅಷ್ಟು ಹಾಕಬೇಕು ಮಕ್ಕಳೇ ನಂತರ ಅದಕ್ಕೆ ಕಾಪರ್ ಸಲ್ಫೇಟ್ ತಾಮ್ರದ ಸಲ್ಫೇಟನ್ನು ಎರಡು ಚಮಚೆಯಷ್ಟು ತೆಗೆದುಕೊಳ್ಳೋಣ ಅದಕ್ಕೆ ನೋಡಿ ವಿಲೀನಗೊಳ್ತಾ ಇದೆ ಅದು ನಂತರ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಲು ಇಲ್ಲಿ ನೋಡಿ ಮಕ್ಕಳೇ ಸಲ್ಫೋರಿಕ್ ಎಸಿಡ್ ಇದೆ ಸಲ್ಫೋರಿಕ್ ಆಮ್ಲ ಅದನ್ನು ಕೆಲವು ಹನಿಗಳನ್ನು ಆ ದ್ರಾವಣದಲ್ಲಿ ಹಾಕೋಣ ಸಲ್ಫೋರಿಕ್ ಎಸಿಡ್ ಬಳಕೆ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು ಮಕ್ಕಳೇ ನೋಡಿ ಹಾಕೋಣ ನಂತರ ತಾಮ್ರದ ಪಟ್ಟೆಗಳನ್ನು ಮರಳು ಕಾಗದಿಂದ ಅಲ್ಲಿ ಮರಳು ಕಾಗದ ಇದೆ ಅಲ್ಲ ಆ ಮರಳು ಕಾಗದಿಂದ ತಾಮ್ರದ ಪಟ್ಟೆಗಳನ್ನು ಉಜ್ಜೋಣ ಮಕ್ಕಳೇ ನೋಡಿ ಅದು ಮೇಲ್ಮೈಯಲ್ಲಿರುವಂತಹ ತಾಮ್ರದ ಆಕ್ಸೈಡ್ ಎಲ್ಲನೂ ಹೋಗಬೇಕು ಉಜ್ಜಿ ಈ ಥರ ಮಾಡೋಣ ಉಜ್ಜಿದ ನಂತರ ಈ ತಾಮ್ರದ ಪಟ್ಟೆಗಳನ್ನು ಎರಡು ತುದಿಗಳನ್ನು ಬ್ಯಾಟ್ರಿಗೆ ಜೋಡಿಸೋಣ ಮಕ್ಕಳೇ ಜೋಡಿಸಿದ ನಂತರ ಇದನ್ನು ನಾವು ಆ ತಾಮ್ರದ ದ್ರಾವಣದಲ್ಲಿ ಮುಳುಗಿಸೋಣ ಮುಳುಗಿಸಿದ್ರ ಹದಿನೈದು ನಿಮಿಷಗಳ ಕಾಲ ಆ ದ್ರಾವಣವನ್ನು ವೀಕ್ಷಿಸೋಣ ಮಕ್ಕಳೇ ಅಲ್ಲಿ ಏನು ಬದಲಾವಣೆ ಆಗ್ತಾ ಅನ್ನೋದನ್ನು ಕಾಣ್ಕೊಳ್ಳೋಣ ನೋಡಿ ಏನು ಬದಲಾವಣೆ ಆಗ್ತಾ ಅನ್ನೋದನ್ನು ಇಲ್ಲಿ ನಾನು ಮತ್ತೊಮ್ಮೆ ನಿಮಗೆ ಸರಳವಾಗಿ ಹೇಳ್ತೀನಿ ಬನ್ನಿ ಮಕ್ಕಳೇ ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ತಾಮ್ರದ ಸಲ್ಫೇಟ್ ತಾಮ್ರ ಮತ್ತು ಸಲ್ಫೇಟ್ ಅಯಾನುಗಳಾಗಿ ವಿಭಜನೆ ಹೊಂದುತ್ತದೆ ತಾಮ್ರ ಮತ್ತು ಸಲ್ಫೇಟ್ ಅಯಾನುಗಳಾಗಿ ವಿಭಜನೆ ಹೊಂಥದ್ದು ಆಮೇಲೆ ಮುಕ್ತವಾದ ತಾಮ್ರದ ಅಯಾನುಗಳು ಬ್ಯಾಟ್ರಿಯ ಋಣಾಗ್ರಹ ವಿದ್ಯುದ್ವಾರದ ಕಡೆಗೆ ಚಲಿಸಿ ಅದರ ಮೇಲೆ ಸಂಗ್ರಹಗೊಳ್ಳುತ್ತವೆ ಇಲ್ಲೇನಾಗ್ತದೆ ಅಂದರೆ ತಾಮ್ರದ ಪಟ್ಟಿಯ ಮೇಲೆ ಆ ಋಣಾಗ್ರಹ ತುದಿಗೆ ಏನು ತಾಮ್ರವನ್ನು ಹಾಕಿರ್ತೀವಲ್ಲ ನಾವು ಅದರ ಮೇಲುಗಡೆ ನಾವು ತಾಮ್ರವನ್ನು ಲೇಪನವಾಗಿ ಅದನ್ನು ಕಾಣ್ತೀವಿ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಇದು ಧನಾಗ್ರಹ ತುದಿ ಇದು ಋಣಾಗ್ರಹ ತುದಿ ಹೌದಾ ಆ ಋಣಾಗ್ರಹ ತುದಿಗೆ ನಾವು ನೋಡ್ತೀವಿ ನೋಡಿ ಈಗ ತೆಗೆದ ಮೇಲೆ ಇಲ್ಲಿ ಋಣಾಗ್ರಹ ತುದಿಯ ಮೇಲೆ ಇಲ್ಲಿ ನೋಡಿ ತಾಮ್ರ ಯಾವ ರೀತಿಯಾಗಿ ಲೇಪನಗೊಂಡಿದೆ ಅನ್ನೋದು ನೋಡಿ ಇದು ಧನಾಗ್ರಹ ತುದಿ ಇಲ್ಲಿ ಯಾವುದೇ ರೀತಿಯಾದ ಲೇಪನೂ ಕಾಣೋದಿಲ್ಲ ಹೌದಾ ಋಣಾಗ್ರಹ ತುದಿಗೆ ತಾಮ್ರವು ಲೇಪನವಾಗುತ್ತದೆ ಧನಾಗ್ರಹ ತುದಿ ಇಲ್ಲಿ ವಿಲೀನಗೊಳ್ಳುತ್ತದೆ ಧನಾಗ್ರಹ ತುದಿಯಲ್ಲಿ ತಾಮ್ರದ ಪಟ್ಟೆಯಿಂದ ಅಷ್ಟೇ ಪ್ರಮಾಣದ ತಾಮ್ರವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ವಿಲೀನವಾಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಧನಾಗ್ರಹ ತುದಿಗೆ ತಾಮ್ರದ ಪಟ್ಟಿ ಇದೆ ಇಲ್ಲಿರುವಂತಹ ತಾಮ್ರ ಆ ದ್ರಾವಣದಲ್ಲಿ ಎಷ್ಟು ಪ್ರಮಾಣದ ತಾಮ್ರವು ಈ ಋಣಾಗ್ರಹ ಪಟ್ಟಿಯ ಮೇಲೆ ಲೇಪನಗೊಂಡಿದೆಯೋ ಅಷ್ಟೇ ಪ್ರಮಾಣದ ತಾಮ್ರವು ಧನಾಗ್ರಹ ತುದಿಯಿಂದ ಅಲ್ಲಿ ದ್ರಾವಣದಲ್ಲಿ ಮುಳುಗುತ್ತದೆ ಕ್ರೋಮಿಯಂ ಧಾತುವಿನ ಸಂಕೇತ ಆರ್ ಇದನ್ನು ಕಬ್ಬಿನ ಅಲುಮಿನಿಯಂ ಪ್ಲಾಸ್ಟಿಕ್ ಮೇಲೆ ಈ ಕ್ರೋಮಿಯಂದ ಲೇಪನವನ್ನು ಮಾಡುತ್ತಾರೆ ಎಲ್ಲಿ ಮಾಡುತ್ತಾರೆ ಅಂದರೆ ಮಕ್ಕಳೇ ಸ್ನಾನಾಗ್ರಹದ ನಲ್ಲಿಗಳಲ್ಲಿ ರೀಮ್ಸ್ಗಳಲ್ಲಿ ಗೃಹ ಬಳಕೆಯ ವಸ್ತುಗಳಲ್ಲಿ ಇದನ್ನು ಮಾಡುತ್ತಾರೆ ಮಕ್ಕಳೇ ನೀವೆಲ್ಲ ಮನೆಯಲ್ಲಿ ನೋಡಿರಬಹುದು ಕತ್ತರೆ ಚಾಕುಗಳು ಇದನ್ನೆಲ್ಲ ನೋಡಿರಲ್ಲ ಮಕ್ಕಳೇ ಆ ಚಾಕುಗಳ ಮೇಲೆ ಗಿರ್ಬೀತಾವ ಇಲ್ಲಲ್ಲ ಸ್ನಾನಾಗ್ರಹದ ನಲ್ಲಿಗಳ ಮೇಲೆ ಗಿರ್ಬೀತಾವ ಇಲ್ಲ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಿದ್ದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಬೀಳ್ತವೆ ಅದರ ಅನುಕೂಲಗಳನ್ನು ನೋಡೋಣ ಮಕ್ಕಳೇ ಕ್ರೋಮಿಯಂನೇ ಯಾಕೆ ಬಳಕೆ ಮಾಡ್ತೀವಿ ನಾವು ಕ್ರೋಮಿಯಂ ಬಳಕೆ ಮಾಡುವಂತಹ ಅವಶ್ಯಕತೆ ಏನು ನಮಗೆ ಅಂದರೆ ಕ್ರೋಮಿಯಂ ಒಂದು ವಿಶೇಷವಾದಂತಹ ಹೊಳಪನ್ನು ಹೊಂದಿರುತ್ತದೆ ಮಕ್ಕಳೇ ಅದಲ್ಲದೆ ಕ್ರೋಮಿಯಂ ಸಂಸ್ಕಾರಣಕ್ಕೆ ಒಳಗಾಗುವುದಿಲ್ಲ ಇದು ಬೇಗನೆ ತುಕ್ಕಿಡೋದಾಗಲಿ ಕೆಡೋದಾಗಲಿ ಈ ತರಹದ ಬೇರೆ ವಾತಾವರಣದಲ್ಲಿರುವಂಥ ಆಕ್ಸಿಜನ್ದೊಳಗಾಗಲಿ ಅಥವಾ ನೀರಿನೊಂದಿಗೆ ಇದು ವರ್ತನೆ ಮಾಡೋದಿಲ್ಲ ಮಕ್ಕಳೇ ಕಾರಣದಿಂದ ಇನ್ನೂ ಒಂದು ಬೇಗನೆ ಅದರ ಮೇಲೆ ಗೀರು ಬಿಡೋದಿಲ್ಲ ನೀವು ಆ ಚಾಕುಗಳ ತಗೋರಿ ಅಥವಾ ನಿಮ್ಮ ಹ್ಯಾಂಡಲ್ಸನ್ನು ತಗೋರಿ ಅದರ ಮೇಲೆ ಒಂದು ಲೋಹಿ ವಸ್ತು ತೊಗೊಂಡು ಅದರ ಮೇಲೆ ಗೀರು ಒಡ್ಲಿಕ್ಕೆ ಪ್ರಯತ್ನ ಮಾಡಿ ಬೇಗನೆ ಗೀರು ಬಿಡೋಲ್ಲ ಮಕ್ಕಳಿ ಪ್ಲಾಸ್ಟಿಕ್ ಮೇಲೂ ಮಾಡ್ತಾರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರ್ತಲ್ಲ ಅದ್ರ ಮೇಲೇನೂ ಈಗ ಮಾಡಿ ನೋಡಿ ಬೇಗನೆ ಗೀರು ಬಿಡುವುದಿಲ್ಲ ಇದೇ ಕಾರಣಕ್ಕೆ ನಾವು ಕ್ರೋಮಿಯಮ್ನ ಲೇಪನವನ್ನು ಉಪಯೋಗಿಸುತ್ತೇವೆ ಬಹಳಷ್ಟು ವಸ್ತುಗಳ ಮೇಲೆ ನಿಮ್ಮ ಆಟ ಆಟಿಕೆ ಸಾಮಾನು ಇರ್ತಾವಲ್ಲ ಕಾರ್ಗಳಿರ್ತಾವಲ್ಲ ಸಣ್ಣ ಸಣ್ಣ ವೆಹಿಕಲ್ ಮೋಟ್ರ್ ಬೈಕ್ಸ್ ಇರ್ತಾವಲ್ಲ ಆ ವಸ್ತುಗಳಲ್ಲಿ ಹೊಳಪ್ ಹೊಳೆಯುವಂತಹ ಸಿಲ್ವರ್ ಕಲರ್ದ ಮಟೀರಿಯಲ್ ಇರ್ತದಲ್ಲ ಅದು ಬೆಳ್ಳಿಯ ಲೇಪನ ಮಾಡಿದಂತಹ ಮಟೀರಿಯಲ್ ಇರ್ತದಲ್ಲ ಅದನ್ನು ಏನು ಮಾಡ್ತ ಮಾಡಿ ಅದನ್ನು ನಾವು ಕ್ರೋಮಿಯಂ ಎಂದು ಕರೆಯುತ್ತೆ ಅದೇ ಕ್ರೋಮಿಯಂ ಚಿನ್ನ ಚಿನ್ನ ಇದು ಕಡಿಮೆ ಬೆಲೆ ಬಾಳುವ ವಸ್ತುಗಳ ಮೇಲೆ ಚಿನ್ನದ ಲೇಪನವನ್ನು ಮಾಡುತ್ತಾರೆ ಮಕ್ಕಳೇ ಈಗಾಗಲೇ ನೀವು ನೋಡಿರಬಹುದು ಚಿನ್ನದ ಆಭರಣಗಳ ಮೇಲೆ ವಿಗ್ರಹದ ಮೇಲೆ ಇದನ್ನು ಬಳಕೆ ಮಾಡ್ತಾರೆ ಚಿನ್ನದ ಲೇಪನ ಮಾಡುವಂಥ ಅವಶ್ಯಕತೆ ಏನು ಮಕ್ಕಳೇ ಹೇಳಿ ನನಗೆ ಅವಶ್ಯಕತೆ ಏನೆಂದರೆ ಕಡಿಮೆ ಬೆಲೆಯಲ್ಲಿ ಚಿನ್ನವನ್ನು ನಾವು ಆನಂದಿಸಬಹುದು ಹೆಣ್ಮಕ್ಳಿಗೆ ಚಿನ್ನದ ಭಾಳ ಪ್ರೀತಿ ಹೌದಾ ಆ ಹೆಣ್ಮಕ್ಳಿಗೆ ಸಲಾಗಿನ ಚಿನ್ನ ಬೆ ಬಹಳಷ್ಟು ಬೆಲೆ ಬಾಳುವಂಥ ವಸ್ತು ಆದ ಕಾರಣದಿಂದ ನಾವು ಚಿನ್ನದ ಲೇಪನವನ್ನು ಮಾಡಿ ಆ ಬೇರೆ ಬೇರೆ ಆಭರಣಗಳನ್ನು ತೆಗೆದುಕೊಂಡು ಉಪಯೋಗಿಸಬಹುದು ಮಕ್ಕಳೇ ಇದರದ ಉಪಯೋಗಗಳೆಂದರೆ ನೋಡೋಣ ಮತ್ತೊಮ್ಮೆ ಬೆಳ್ಳಿ ಮತ್ತು ಚಿನ್ನ ಲೇಪನದ ಅನುಕೂಲತೆಗಳನ್ನು ಏನು ನೋಡುವ ಮಕ್ಕಳೇ ಮೊದಲನೇದು ನೋಡಲು ಚಿನ್ನ ಅಥವಾ ಬೆಳ್ಳಿ ಹಾಗೆ ಕಾಣ್ತಾವು ಆದರೆ ಇದು ಸಾಕಷ್ಟು ಕಡಿಮೆ ಬೆ ಬೆಲೆಯಲ್ಲಿ ನಾವು ತೆಗೆದುಕೊಳ್ಳಬಹುದು ಬೆಳ್ಳಿ ಬೆಳ್ಳಿ ಒಂದು ಕಡಿಮೆ ಬೆಲೆ ಬಾಳುವ ವಸ್ತುಗಳ ಮೇಲೆ ಬೆಳ್ಳಿಯ ಲೇಪನವನ್ನು ಮಾಡುತ್ತಾರೆ ಮಕ್ಕಳೇ ಇದು ಕೂಡ ಆಭರಣಗಳಲ್ಲಿ ವಿಗ್ರಹಗಳಲ್ಲಿ ಹಾಗೂ ನೀವು ಉಪಯೋಗ ಮಾಡ್ತಿರಲ್ಲ ಬ್ರಸ್ಲೆಟ್ಸ್ಗಳಲ್ಲಿ ಈ ಬೆಳ್ಳಿಯ ಲೇಪನವನ್ನು ಮಾಡುತ್ತಾರೆ ಮಕ್ಕಳೇ ಇದರ ಉಪಯೋಗಗಳೇನೆಂದರೆ ನೋಡೋಣ ಮತ್ತೊಮ್ಮೆ ಬೆಳ್ಳಿ ಮತ್ತು ಚಿನ್ನ ಲೇಪನದ ಅನುಕೂಲತೆಗಳನ್ನು ನೋಡೋಣ ಮಕ್ಕಳೇ ಮೊದಲನೇದು ನೋಡಲು ಚಿನ್ನ ಅಥವಾ ಬೆಳ್ಳಿ ಹಾಗೆ ಕಾಣ್ತಾವು ಆದರೆ ಇದು ಸಾಕಷ್ಟು ಕಡಿಮೆ ಬೆಲೆಯಲ್ಲಿ ನಾವು ತೆಗೆದುಕೊಳ್ಳಬಹುದು ಟವರ ಮಕ್ಕಳೇ ಇದರ ಸಂಕೇತ ಎಸ್ ಎನ್ ಇದು ಕಬ್ಬಿಣದ ಮೇಲೆ ತವರದ ಲೇಪನವನ್ನು ಮಾಡುತ್ತಾರೆ ನೋಡಿ ಮಕ್ಕಳೇ ಇಲ್ಲಿ ತಂತಿ ಇದೆ ಮತ್ತೇನಿದೆ ಡಬ್ಬಿಗಳಿದೆ ಮತ್ತು ಪಾತ್ರೆಗಳಿದೆ ಇಲ್ಲಿ ತಂತಿಗಳ ಮೇಲೆ ಆಗಲಿ ಡಬ್ಬಿಗಳ ಮೇಲೆ ಆಗಲಿ ಮತ್ತು ಪಾತ್ರೆಗಳ ಮೇಲೆ ತವರಿನ ಲೇಪನವನ್ನು ಮಾಡುತ್ತಾರೆ ಇಲ್ಲಿ ಸ್ಪೆಷಲಿ ಅಡುಗೆ ಮಾಡುವಂತಹ ವಸ್ತುಗಳಲ್ಲಿ ಮೊದಲಿನ ಕಾಲೊಳಗೆಲ್ಲ ನಾವು ಹಿತ್ ಹಿತ್ತಳೆದ ವಸ್ತುಗಳನ್ನು ಬಳಕೆ ಮಾಡ್ತಿದ್ವಿ ಅಲ್ಲ ಮಕ್ಕಳೇ ಅದರ ಒಳಗಡೆ ಎದರದ ಪದರ ಒಂದು ಬಿಳಿಯಾದಂಥ ಪದರ ಇರ್ತದೆ ನೋಡಿರಿ ಅದೇ ತವರು ಏಕೆಂದರೆ ತವರು ಬೇಗನೆ ಗಾಳಿಯೊಂದಿಗೆ ವರ್ತಿಸುವುದಿಲ್ಲ ನೀರಿನೊಂದಿಗೆ ವರ್ತಿಸುವುದಿಲ್ಲ ಹೀಗಾಗಿ ನಮ್ಮ ಆಹಾರ ಕೆಡುವುದಿಲ್ಲ ಇದೇ ಕಾರಣಕ್ಕೆ ಈಗಿನ ಜನ್ರೇಷನ್ ನಾವೇನು ಮಾಡ್ತೀವಿ ಮೊದಲಲ್ಲಿ ಮೊದಲೇನು ಮಾಡ್ತಿದ್ರು ಅದರೊಳಗೆ ಅಡುಗೆ ಮಾಡ್ತಿದ್ರು ಈಗಿನ ಜನ್ರೇಷನ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಡಬ್ಬೆಗಳಲ್ಲಿ ಹಾಕಲು ಬಳಸುತ್ತೇವೆ ಕಬ್ಬಿಣದ ಡಬ್ಬೆಗಳಿರ್ತವಲ್ಲ ಅದರ ಒಳಗಡೆ ಏನು ಮಾಡ್ತಾರೆ ತವರದ ಲೇಪನ ಮಾಡ್ತಾರೆ ತವರದ ಲೇಪನ ಮಾಡಿ ಆ ಡಬ್ಬೆಗಳನ್ನು ಆಹಾರ ಪದಾರ್ಥಗಳನ್ನು ಒಂದು ಕಡೆಯಿಂದ ಬೇರೆ ಕಡೆ ಸಾಗಿಸ್ಲಿಕ್ಕಾಗಲಿ ಆಹಾರ ಪದಾರ್ಥಗಳನ್ನು ಇಡಲು ಉಪಯೋಗಿಸುತ್ತಾರೆ ಸ್ಪೆಷಲಿ ಮಿಲ್ಟ್ರಿಗಳಲ್ಲಿ ಏನು ಮಾಡ್ತಾರಂತೆ ಮಿಲ್ಟ್ರಿಯಲ್ಲಿ ಏನು ಮಾಡ್ತಾರಂತೆ ಇದೇ ರೀತಿಯಾದಂತಹ ಡಬ್ಬೆಗಳನ್ನು ಉಪಯೋಗಿಸ್ತಾರೆ ಯಾವಾಗ ಯುದ್ಧದ ಸಮಯದಲ್ಲಿ ಅಲ್ಲಿ ಆಹಾರ ಅಡುಗೆ ಮಾಡಲು ಯಾರೂ ಇರಲ್ಲ ಯುದ್ಧಕ್ಕೆ ಹೋದಾಗ ನೀವು ಈಗಾಗಲೇ ಕೇಳಿದಿರಬಹುದು ಯುದ್ಧಕ್ಕೆ ಹೋದಾಗ ಯಾರು ಆಹಾರ ಅಡುಗೆ ಮಾಡೋರು ಯಾರೂ ಇರೋದಿಲ್ಲ ದೂರ ದೂರದಲ್ಲಿ ಸಿಆಾಚಿನ ಆ ಥರ ಇದ್ದ ಇರ್ತಾರಲ್ಲ ಅಲ್ಲಿ ಅಡುಗೆ ಮಾಡಲಿಕ್ಕೆ ನಿಮ್ಮ ಊರಿನೂ ಹತ್ತುವುದಿಲ್ಲ ಆ ಸಮಯದಲ್ಲಿ ಇಂಥ ಡಬ್ಬೆಗಳಲ್ಲಿ ಆಹಾರ ತಯಾರು ಮಾಡಿದಂಥ ಆಹಾರನೇ ಪ್ಯಾಕ್ ಮಾಡಿ ಅಲ್ಲಿ ಕಳಿಸ್ತಾರೆ ಸತ್ತುವಿನ ಲೇಪನ ಮಾಡಿರುವಂತಹ ಡಬ್ಬೆಗಳಲ್ಲಿ ಇಟ್ಟಿರುವಂಥ ಆಹಾರ ಬಹಳಷ್ಟು ಸಮಯದ ಮಟ್ಟಿಗೆ ಹಾಗೆ ಇರ್ತದೆ ತವರ ಲೇಪನದ ಅನುಕೂಲಗಳು ನೋಡೋಣ ಮತ್ತೊಮ್ಮೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಲು ಉಪಯೋಗಿಸುತ್ತಾರೆ ಈಗಾಗಲೇ ಏನ ನಾವು ಮನೆಯೊಳಗೆ ಕೂಡ ತವರದ ಸಾಮ ಡಬ್ಬೆಗಳನ್ನು ಉಪಯೋಗ ಮಾಡಿದ್ರೆ ಇಲ್ಲಿ ಆಹಾರವನ್ನು ಕೆಡುವುದಿಲ್ಲ ಮಕ್ಕಳೇ ಮತ್ತು ತವರ ಕಬ್ಬಿಣಗಿಂತ ಕಡಿಮೆ ಕ್ರಿಯಾಶೀಲ ಲೋಹ ಈಗಾಗಲೇ ಹೇಳಿ ನಾನು ಇದು ಆಕ್ಸಿಜನ್ ಆಗಲಿ ಮತ್ತು ವಾತಾವರಣದಲ್ಲಿರುವಂತಹ ತೇವಾಂಶ ಆಗಲಿ ನೀರಿನೊಂದಿಗಾಗಿ ಇದು ವರ್ತನೆ ಮಾಡುವುದಿಲ್ಲ ಮಕ್ಕಳೇ ತವರದ ಲೇಪನ ಮಾಡುವುದರಿಂದ ಆಹಾರ ಪದಾರ್ಥಗಳು ಕಬ್ಬಿಣದ ಸಂಪರ್ಕಕ್ಕೆ ಬರುವುದಿಲ್ಲ ಮತ್ತು ಆಹಾರ ಪದಾರ್ಥಗಳನ್ನು ಹಾಳಾಗದಂತೆ ನಾವು ಸಂರಕ್ಷಣೆಯನ್ನು ಮಾಡಬಹುದು ಸತ್ತು ಮಕ್ಕಳೇ ಇದು ಕೂಡ ಒಂದು ಲೇಪನ ಸತ್ತು ಕಬ್ಬಿಣದ ಮೇಲೆ ಸತ್ತುವನ್ನು ಲೇಪನ ಮಾಡ್ತಾರೆ ಮಕ್ಕಳೇ ಏಕೆ ಅನ್ನೋದನ್ನು ನೋಡೋಣ ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡುವಂತಹ ಅವಶ್ಯಕತೆ ಏನೆಂದರೆ ಕಬ್ಬಿಣ ಒಂದು ಹೆಚ್ಚು ಸಾಮರ್ಥ್ಯವುಳ್ಳ ಲೋಹ ಇದು ಹೆಚ್ಚಿನ ಹೆಚ್ಚು ಸಾಮರ್ಥ್ಯನ ಹೊಂದಿರ್ತದೆ ಆದರೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು ಬೇಗನೆ ವಾತಾವರಣದೊಳಗೆ ಇರುವಂತಹ ಆಕ್ಸಿಜನ್ ಜೋಡಿ ತೇವಾಂಶ ಜೋಡಿ ವರ್ತನೆ ಮಾಡಿ ಇದು ಬೇಗನೆ ತುಕ್ಕಿಡುತ್ತದೆ ಇದು ಒಂದು ಕಾರಣಕ್ಕೆ ಮಕ್ಕಳೇ ನಾವು ಏನು ಮಾಡ್ತೀವಿ ಕಬ್ಬಿಣದ ಮೇಲೆ ಸತುವಿನ ಲೇಪನವನ್ನು ಮಾಡ್ತೀವಿ ಬಿಲ್ಡಿಂಗ್ಸ್ಗಳಲ್ಲಿ ಉಪಯೋಗ ಮಾಡ್ತೀವಿ ಕಬ್ಬಿಣದ ಸರಳಗಳನ್ನು ಮತ್ತು ಸೇತುವೆಗಳಲ್ಲಿ ಉಪಯೋಗ ಮಾಡ್ತೀವಿ ಕಬ್ಬಿಣದ ಸೇತುವೆನ ಮಾಡ್ತೀವಿ ನೀವು ಹಾವಡಾ ಬ್ರಿಡ್ಜ್ ಕೇಳಿರಬಹುದು ಇದನ್ನೆಲ್ಲ ಮಾಡಬೇಕಾದ್ರೆ ಏನು ಅಂತ ಹೇಳಿದ್ರೆ ಸತುವಿನ ಕಬ್ಬಿಣದ ಮೇಲೆ ಸತ್ವಿನ ಲೇಪನನ ಮಾಡ್ತಾರೆ ಇದರಿಂದ ಇದು ಬಹಳಷ್ಟು ದಿವಸಮಟ ಹಾಗೆ ಇರಬಹುದು ಕೆಡುವುದಿಲ್ಲ ಮತ್ತು ನಮ್ಮ ಬ್ರಿಡ್ಜ್ಗಳನ್ನು ಹಾಳಾಗುವುದಿಲ್ಲ ಕಬ್ಬಿಣದ ಮೇಲೆ ಸತ್ವಿನ ಲೇಪನ ನಾವು ಆಟೋಮೊಬೈಲ್ಗಳನ್ನು ಕೂಡ ಮಾಡುತ್ತೇವೆ ಮಕ್ಕಳೇ ನಟ್ಸ್ ಆಗಲಿ ನಾವು ನಾವು ಕಾರ್ಗಳಲ್ಲಾಗಲಿ ನಮ್ಮ ವೆಹಿಕಲ್ಸ್ಗಳಲ್ಲಿ ಏನು ಮಾಡ್ತೀವಿ ಗಾಡಿಗಳಲ್ಲಿ ಏನು ಮಾಡ್ತೀವಿ ಅಂತ ಈ ರೀತಿಯಾದಂಥ ಸತುವಿನ ಲೇಪನದಿಂದ ಮಾಡಿರುವಂತಹ ವಸ್ತುಗಳನ್ನು ಬಳಕೆ ಮಾಡ್ತೀವಿ ಯಾವಂದರೆ ನಟ್ಗಳಾಗಲಿ ನಿಮ್ಗೆ ಗುರ್ತಿರಬಹುದು ಸತುವಿನ ಲೇಪನದ ಅನುಕೂಲಗಳೇನನ್ನುವುದನ್ನು ನೋಡೋಣ ಮಕ್ಕಳೇ ಕಬ್ಬಿಣವು ಬೇಗನೆ ತುಕ್ಕು ಹಿಡಿಯುತ್ತದೆ ಮತ್ತು ಸಂಸ್ಕಾರಣಕ್ಕೆ ಒಳಗಾಗುತ್ತದೆ ಇದೇ ಕಾರಣದಿಂದ ನಾವೇನು ಮಾಡ್ತೀವಿ ಸತುವಿನ ಲೇಪನವನ್ನು ಕಬ್ಬಿಣದ ಮೇಲೆ ಮಾಡುತ್ತೇವೆ ಇದಲ್ಲದೆ ಇದನ್ನು ತಡೆಗಟ್ಟಲು ಸತುವಿನ ಲೇಪನವನ್ನು ಕಬ್ಬಿಣದ ಮೇಲೆ ಮಾಡುತ್ತೇವೆ ಮಕ್ಕಳೇ ನೀವು ಇಲ್ಲಿವರೆಗೆ ಕಲ್ತಿದ್ದೇನೆಂದರೆ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಪರಿಣಾಮಗಳನ್ನು ನೋಡಿದ್ವಿ ಮಕ್ಕಳೇ ಒಂದೇದು ಅಲ್ಲೇ ನೋಡಿದ್ದೀವಿ ಗುಳ್ಳೆಗಳನ್ನು ಹೇಳುವುದನ್ನು ನೋಡಿದೀವಿ ಮಕ್ಕಳೇ ವಿದ್ಯುದ್ವಾರದ ಮೂಲಕ ವಿದ್ಯುತ್ ಶಕ್ತಿಯನ್ನು ಹರಿಸಿದಾಗ ಅಲ್ಲೇನಾಯಿತು ಗುಳ್ಳೆಗಳ ಬಂದು ಇನ್ನೊಂದೇನು ನೋಡಿದ್ದೀವಿ ವಿದ್ಯುತ್ ಒಂದು ಕಡೆ ತಾಮ್ರದ ಮೇಲೆ ಏನಾಯಿತು ತಾಮ್ರದ ಲೇಪನವನ್ನಾಗಿದ್ದನ್ನು ನೋಡಿದ್ದೀವಿ ಮಕ್ಕಳೇ ಹೌದಾ ಇದೆ ವಿದ್ಯುತ್ ಲೇಪನವನ್ನು ನೋಡಿದ್ದೀವಿ ಮಕ್ಕಳೇ ಒಂದು ಋಣ ಗ್ರಹ ಋಣ ಗ್ರಹ ಕಡೆ ತಾಮ್ರವು ಲೇಪನವಾಗುವುದನ್ನು ನೋಡಿದ್ದೀವಿ ವಿದ್ಯುತ್ ಲೇಪನದ ಉಪಯೋಗಗಳನ್ನು ನೋಡಿದ್ದೀವಿ ಮಕ್ಕಳೇ ಮತ್ತು ಹಣ್ಣು ಮತ್ತು ತರಕಾರಿಗಳಲ್ಲಿ ವಿದ್ಯುತ್ ಹರಿವನ್ನು ಪರೀಕ್ಷಿಸಿದ್ವಿ ಮಕ್ಕಳೇ ಈಗ ಕ್ವಿಝ್ ಟೈಮ್ ರಸಪ್ರಶ್ನೆ ಬನ್ನಿ ಮಕ್ಕಳೇ ಒಂದೇ ಪ್ರಶ್ನೆ ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ರಾಸಾಯನಿಕ ಕ್ರಿಯೆಯಲ್ಲಿ ಜರುಗಬಹುದಾದ ಬದಲಾವಣೆಗಳಾಗುವು ನೋಡೋಣ ಮಕ್ಕಳೇ ಆಪ್ಷನ್ಸ್ ಕೊಡ್ತೀನಿ ನೋಡಿ ಆಪ್ಷನ್ ಒಂದು ಅನಿಲದ ಗುಳ್ಳೆಗಳು ವಿದ್ಯುತ್ ದ್ವಾರದ ಮೇಲೆ ಕಾಣಿಸಿಕೊಳ್ಳಬಹುದು ಎರಡನೇದು ಲೋಹದ ಲೇಪನವು ವಿದ್ಯುತ್ ದ್ವಾರದ ಮೇಲೆ ಕಾಣಿಸಬಹುದು ಆಪ್ಷನ್ ಮೂರು ದ್ರಾವಣದ ಬಣ್ಣವು ಬದಲಾಗಬಹುದು ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಸರಿ ನೋಡಿ ಮಕ್ಕಳೇ ಯಾವುದಕ್ಕೆ ಸರಿಯಾದ ಉತ್ತರ ನೋಡಿ ವೆರಿ ಗುಡ್ ಯಾವುದು ಮೇಲಿನ ಎಲ್ಲವೂ ಸರಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಬನ್ನಿ ಮಕ್ಕಳೇ ನೋಡೋಣ ವಿದ್ಯುತ್ ಶಕ್ತಿ ಬಳಸಿ ಒಂದು ವಸ್ತುವಿನ ಮೇಲೆ ಇನ್ನೊಂದು ಅಪೇಕ್ಷಣೀಯ ಲೋಹದ ತಿಳುವಾದ ಪದರದ ಲೇಪನ ಮಾಡುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು ಒಂದೇ ಆಪ್ಷನ್ ವಿದ್ಯುತ್ ಲೇಪನ ಅಂತಾರ ಎರಡನೇದು ವಿದ್ಯುತ್ ರಾಸಾಯನಿಕ ಪರಿಣಾಮ ಮೂರನೇದು ವಿದ್ಯುತ್ ಕಾಂತೀಯ ಪರಿಣಾಮ ನಾಲ್ಕನೇದು ಮೇಲೆ ಕೊಟ್ಟಿರುವಂಥ ಎಲ್ಲ ಉತ್ತರಗಳು ತಪ್ಪಿವೆ ಯಾವುದು ನೋಡಿ ಮಕ್ಕಳೇ ಯಾವುದಿರಬಹುದು ಉತ್ತರ ಸರಿಯಾದ ಉತ್ತರ ಯಾವುದು ವಿದ್ಯುತ್ ಲೇಪನ ವೆರಿ ಗುಡ್ ಮೂರನೇ ಪ್ರಶ್ನೆ ವಿಶೇಷವಾದ ಹೊಳಪನ್ನು ನೀಡುವ ವಿದ್ಯುತ್ ಲೇಪನದಲ್ಲಿ ಬಳಸುವ ಲೋಹ ಯಾವುದು ಯಾವುದು ಸತ್ತು ಒಂದೇ ಆಪ್ಷನ್ ಎರಡನೇದು ತವರ ಮೂರು ಕ್ರೋಮಿಯಂ ನಾಲ್ಕು ಕಬ್ಬಿಣ ಯಾವುದು ಹೇಳಿ ಮಕ್ತ ಉತ್ತರ ನೋಡೋಣ ಎಸ್ ವೆರಿ ಗುಡ್ ಕ್ರೋಮಿಯಂ ನಾಲ್ಕನೇ ಪ್ರಶ್ನೆ ಕಬ್ಬಿಣ ಸೇತುವೆಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಕಬ್ಬಿಣ ತುಕ್ಕ ಹಿಡಿಯುವುದನ್ನು ತಡೆಯಲು ಬಳಸುವ ಲೇಪನ ಯಾವುದು ಯಾವುದು ನೋಡಿ ಮಕ್ಕಳೇ ನಿಮ್ಮ ಆಪ್ಷನ್ಸ್ ಇಲ್ಲಿದೆ ಒಂದನೇದು ತವರ ಎರಡನೇದು ಚಿನ್ನ ಮೂರು ಬೆಳ್ಳಿ ನಾಲ್ಕು ಸತು ಯಾವುದು ಹೇಳಿ ಮಕ್ಕಳೇ ವೆರಿ ಗುಡ್ ಸತು ಈಗ ಮನೆಗೆಲಸ ನಿಮಗೆ ಒಂದು ಕೆಲಸನೂ ಕೊಡ್ತೇನೆ ಚಟುವಟಿಕೆಯುಕ್ತವಾಗಿದೆ ಮಾಡಿ ಆನಂದಿಸಿ ನಿಮ್ಮ ಸುತ್ತಮುತ್ತಲಿನಲ್ಲಿರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ ಮತ್ತು ಅಲ್ಲಿ ಬಳಸಿದ ಲೇಪನದ ಹೆಸರನ್ನು ಬರೆಯಿರಿ ಮಕ್ಕಳೇ ಮತ್ತು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಪಾಠವನ್ನು ಓದಿ ಎಲ್ಲ ಉತ್ತರಗಳನ್ನು ಬರೆದು ಇಡೀ ಶಾಲೆಗೆ ತೆರೆದ ನಂತರ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಈ ವಿಷಯವನ್ನು ನಿಮ್ಮ ಗೆಳೆಯರ ಜೋಡಿ ಹಂಚಿಕೊಳ್ಳಿ ಯಾವ ರೀತಿಯಾಗಿ ಪರೀಕ್ಷಕವನ್ನು ಮಾಡೋದ ಪರೀಕ್ಷಕ ಪರೀಕ್ಷಕದಿಂದ ಬೇರೆ ಬೇರೆ ಘನ ವಸ್ತುಗಳಲ್ಲಿ ದ್ರವ ವಸ್ತುಗಳಲ್ಲಿ ಯಾವ ರೀತಿಯಾಗಿ ವಿದ್ಯುತ್ ಹರಿಯುತ್ತೆ ಅನ್ನೋದನ್ನು ನೋಡ್ರಿ ಮಕ್ಕಳೇ ನಾನು ಶ್ರೀಮತಿ ಶಾಜಿಯಾ ತನ್ವೀರ್ ಎಸ್ ನಿಂಬಾಳ್ಕರ್ ಸರ್ಕಾರಿ ಪಿ ಬಿ ಪ್ರೌಢಶಾಲೆ ಜಮಖಂಡಿ ಜಿಲ್ಲಾ ಬಾಗಲ್ಕೋಟ್ ಇಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಿ ಮಾಡ್ತಾ ಇದ್ದೇನೆ ಧನ್ಯವಾದ